चिक्कोडी येथील राजीवनगर येथे महिलांची संख्या जास्त असल्यामुळे राजीवनगर येथील मतदान केंद्राला सखी केंद्र म्हणून घोषित करण्यात आले. तसेच विद्यानगर येथे विकलचेतन व्यक्तींसाठी विशेष मतदान केंद्राची सोय करण्यात आली होती. चिक्कोडी येथील राजीवनगर येथे सखी केंद्राची निर्मिती करण्यात आली. लोकसभा मतदारसंघातील निवडणूक आयोगाकडून संवेदनशील मतदान केंद्र असलेल्या गावांमध्ये मतदारसंघातील ज्या केंद्रामध्ये महिला मतदारांची संख्या जास्त आहे अशा केंद्राला सखी केंद्र म्हणून घोषित करण्यात आले. राजीवनगर येथे महिलांची संख्या जास्त असल्यामुळे राजीवनगरला सखी केंद्र म्हणून घोषित करण्यात आले. या सखी केंद्रावरती वयोवृद्ध सखींसह अनेक सखींनी मतदानाचा हक्क बजावला. यावेळी महिला मतदारांनी मनोगत व्यक्त केले. ನಮ್ಮ ರಾಜೀವನಗರ ಬೂತ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ರಾಜೀವನಗರದಾಗ ಈ ಸಲ ಭಾಳ ಚಂದ ಡೆಕೋರೇಷನ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಖುಷಿ ಅನ್ಸಕತ್ತ. ಅದಕ್ಕೆ ವೋಟ್ ಹಾಕಬೇಕಂತ ಹೇಳಿ ಮಹಿಳೆಯರು ಹೆಚ್ಚಿದ್ದಾರೆ. ಹಂಗಾಗಿ ಪಿಂಕ್ ಬೂತ್ ಮಾಡಿದಾರೆ, ಸಖಿ ಬೂತ್. ಹಂಗಾಗಿ ಚಲೋ ಅನಿಸ್ತ್ರಿ. ಹಾ ಮಾಡಿದಾರೆ, ಬಹಳಷ್ಟು ಜನ ಮಾಡಿದ್ರಿ. ಹನ್ನೊಂದು ಗಂಟೆಗೆ ಅಂದ್ರೆ ರೀ ಒಂದು 30-35% ವೋಟಿಂಗ್ ಆಗ್ಯದ. ಮಹಿಳೆ ಹೆಚ್ಚಿನ ಸಂಖ್ಯೆದಾಗ ಬಂದಿರಿ. ಹೆಚ್ಚಿನ ಸಂಖ್ಯೆದಾಗ ಹೆಚ್ಚಿನ ಸಂಖ್ಯೆ ಮಹಿಳೆ. ಮುಂದೆ ನಿಮಗೆ ಖುಷಿ ಅನಿಸ್ತ್ರಿ? ಭಾಳ ಖುಷಿ ಅನಿಸಿದ್ರು. ವಿಶೇಷವಾದ ಬೂತ್ ಅಂದ್ರೆ ನಮ್ಮ ರಾಜೀವನಗರ ಬೂತ್ ರೀ. ಪಿಂಕ್ ಬೂತ್, ಸಖಿ ಬೂತ್. ಲೇಡೀಸ್ ಜಾಸ್ತಿ ಇರೋದ್ರಿಂದ ಸಖಿ ಬೂತ್ ಅಂತ. ಅಲ್ಲ ಲೇಡೀಸ್ ಜಾಸ್ತಿ ಇರೋ, ಬಟ್ ನಿಮ್ಗೆ ಅಲ್ಲಿ ಏನು ಅನಿಸ್ತು? ನಿಮ್ಗೆ ಹೆಂಗೆ ಅನಿಸ್ತಾ ಇಲ್ಲ ವಾತಾವರಣ? ವಾತಾವರಣ ಚಲೋ ಅನಿಸ್ತು. ರಾಜೀವನಗರ 219 ಬೂತ್ ನಂಬರ್ ಇಲ್ಲಿ ಲೇಡೀಸ್ ವೋಟಿಂಗ್ ಹೆಚ್ಚೈತ್ರಿ. ಲೇಡೀಸ್ ವೋಟಿಂಗ್ ಹೆಚ್ಚಾರಲ್ಲ, ನಾವು ಪಿಂಕ್ ಬೂತ್ ಮಾಡಿದೀವಿ. ಯಾಕಂದ್ರೆ ಲೇಡೀಸ್ ಭಾಳ ಅಟ್ರಾಕ್ಟ್ ಆಗಲಿ ಅಂತ. ಅದರ ಸಂಬಂಧ ಮತ್ತು ಮನಸ್ಸು ಪ್ರಕಾರ ಎಲ್ಲರೂ ಲೇಡೀಸ್ ಹೆಚ್ಚು ವೋಟಿಂಗ್ ಆಗಿದೆ. ಈ ಸತಿ ಚಿಕ್ಕೋಡಿ ತಾಲೂಕೊಳಗೆ ರಾಜೀವನಗರ ಬೂತ್ ಅಷ್ಟೇ ಪಿಂಕ್ ಬೂತ್ ಮಾಡಿ ಸಖಿ ಬೂತ್ ಮಾಡಿದ್ದಾರೆ. ಇದು ಅಟ್ರಾಕ್ಷನ್ಲೇ ಎಲ್ಲರೂ ಲೇಡೀಸ್ ಭಾಳ ಜನ ಬಂದು ಊಟ ಹಾಕಿದ್ದಾರೆ. ಇದೇ ರೀತಿ ಬೂತ್ಗಳು ಮುಂದಿನ ಸತಿ ಇಲೆಕ್ಷನ್ಗೆ ಇನ್ನಷ್ಟು ಆಗಿ ಇನ್ನಷ್ಟು ಜನರನ್ನು ಅಟ್ರಾಕ್ಟ್ ಮಾಡಬೇಕು ಅಂತೇಳಿ. तसेच विद्यानगर येथे विकलचेतन व्यक्तींसाठी विशेष मतदान केंद्राची सोय करण्यात आली होती. यावेळी विकलचेतन व्यक्तींना मतदान केंद्रावर आणण्यासाठी व्हील चेअर व खास वाहनांची सोय करण्यात आली होती. ಎಲ್ಲರಿಗೂ ಎಲ್ಲರಿಗೂ ಚಂದ್ರ.